ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧೆಡೆ ವಿಶ್ವ ಪರಿಸರ ದಿನ ಆಚರಣೆ, ಸಂಘ ಸಂಸ್ಥೆಗಳಿಂದ ಗಿಡ ನೆಟ್ಟು ಪರಿಸರ ಜಾಗೃತಿ. ಮುಚ್ಚಿದ ಗೋಶಾಲೆ ತೆರೆಯಿರಿ, ತಿಪಟೂರಿನಲ್ಲಿ ರಾಸುಗಳೊಂದಿಗೆ ರೈತರ ಪ್ರತಿಭಟನೆ. ಕೇಂದ್ರ ಜವಳಿ ಇಲಾಖೆ ನಿರ್ದೇಶಕಿ ಪೂರ್ಣಿಮಾ ಪ್ರಕಾಶ್ ತುಮಕೂರಿಗೆ ಭೇಟಿ, ನೇಕಾರರಿಗೆ ಸೌಲಭ್ಯ ವಿತರಿಸಲು ಕ್ರಮದ ಭರವಸೆ. ವಾರ್ತೆಗಳ ವಿವರ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತುಮಕೂರಿನಲ್ಲಿ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಜಾಗೃತಿ ಜಾಥಾ ನಡೆಸಿದವು. ಗಿಡ ನೆಟ್ಟು ಪರಿಸರ ಉಳಿಸಿ ಎಂದು ಜನರಲ್ಲಿ ಜಾಗೃತಿ ಮೂಡಿಸಿದವು. ಪರಿಸರ ಮಾನವನಿಗೆ ಎಲ್ಲವನ್ನೂ ಕೊಟ್ಟಿದೆ, ಆದರೆ ಮಾನವ ಪರಿಸರ ಹಾಳು ಮಾಡುವ ಕೆಲಸ ಮಾಡುತ್ತಿದ್ದಾನೆ. ಪರಿಸರ ಕಾಪಾಡದಿದ್ದರೆ ಉಳಿಗಾಲವಿಲ್ಲ. ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ, ಜೀವಜಲ ರಕ್ಷಿಸಿ ಜೀವಸಂಕುಲ ಕಾಪಾಡಿ. ಹೀಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ತುಮಕೂರಿನಲ್ಲಿ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸುವ ಮೂಲಕ ಜಾಗೃತಿ ಜಾಥಾ ನಡೆಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಡಾ ಶಿವಕುಮಾರ್ ಸ್ವಾಮೀಜಿ ವೃತ್ತದಿಂದ ಪಾಲಿಕೆ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಪರಿಸರ ದಿನದ ಮಹತ್ವ ಸಾರಿದರು. ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ಆದರೆ ಮನುಷ್ಯ ಪರಿಸರದ ಮೇಲೆ ನಿರಂತರ ದಾಳಿ ಮಾಡುತ್ತಿದ್ದಾನೆ. ತನ್ನ ಸ್ವಾರ್ಥಕ್ಕಾಗಿ ಗಿಡ ಮರಗಳಿಗೆ ಕೊಡಲಿ ಏಟು ನೀಡಿ ನೆಲಕ್ಕೆ ಕೆಡವುತ್ತಿದ್ದಾನೆ. ಜೀವಜಲವನ್ನು ಬೇಕಾಬಿಟ್ಟಿಯಾಗಿ ವ್ಯರ್ಥ ಮಾಡುತ್ತಿದ್ದಾನೆ. ಕಾರ್ಖಾನೆ ಉದ್ದಿಮೆಗಳನ್ನು ತೆರೆದು ಪರಿಸರಕ್ಕೆ ಹಾನಿಯುಂಟು ಮಾಡುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಇಡೀ ಮನುಕುಲ ನಾಶವಾಗಲಿದೆ ಎಂದು ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿದರು. ಪರಿಸರ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಇದಕ್ಕಾಗಿ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡಬೇಕು. ಅಮೂಲ್ಯ ಸಂಪತ್ತಾದ ನೀರು ಉಳಿಸಬೇಕು. ಪ್ರಾಣಿ ಪಕ್ಷಿಗಳ ಮಾರಣ ಹೋಮ ನಿಲ್ಲಿಸಬೇಕು. ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರುತ್ತೇವೆ ಎಂಬುದನ್ನು ಅರಿಯಬೇಕು ಎಂದು ಸಂದೇಶಗಳನ್ನು ವಿದ್ಯಾರ್ಥಿಗಳು ಸಾರಿದರು. ಜಾಥಾದಲ್ಲಿ ಪಾಲಿಕೆ ಸದಸ್ಯ ನಯಾಜ್ ಅಹಮದ್, ಆಯುಕ್ತ ಆಶಾದುರ್ ಶರೀಫ್ ಹಾಗೂ ವಿವಿಧ ಸಂಘ ಸಂಸ್ಥೆ ಮುಖ್ಯಸ್ಥರು ಭಾಗವಹಿಸಿದ್ದರು. ಇನ್ನೊಂದೆಡೆ ಎಸ್ವಿಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಪರಿಸರ ದಿನಾಚರಣೆ ಪ್ರಯುಕ್ತ ಜಾಥಾ ನಡೆಸಿದರು. ಬನಶಂಕರಿಯಲ್ಲಿನ ಕಾಲೇಜಿನಿಂದ ಬಿಜಿಎಸ್ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ನಂತರ ವೃತ್ತದಲ್ಲಿ ವಿದ್ಯಾರ್ಥಿಗಳು ನೃತ್ಯ ರೂಪಕ ಮಾಡಿ ಪರಿಸರ ಉಳಿಸಲು ಮನವಿ ಮಾಡಿದರು. ಮನುಷ್ಯ ಪರಿಸರ ನಿನ್ನನ್ನು ಕಾಪಾಡುತ್ತಿದೆ, ನೀನು ಮಾತ್ರ ಪರಿಸರಕ್ಕೆ ಪೆಟ್ಟು ಕೊಡುತ್ತಿದ್ದೀಯಾ. ನಿನ್ನ ದೌರ್ಜನ್ಯದ ಫಲವಾಗಿ ಪ್ರಕೃತಿ ಮುನಿಯುತ್ತಿದೆ. ಬರ ಭೂಕಂಪದಂತಹ ಅವಘಡ ಸಂಭವಿಸುತ್ತಿದೆ. ಮಳೆ ಮುನಿದು ರೈತ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾನೆ. ವಾಯು ಮಾಲಿನ್ಯವಾಗಿ ರೋಗ ಹರಡುತ್ತಿದೆ. ಜಲಮಾಲಿನ್ಯವಾಗಿ ಜಲಚರಗಳು ನಾಶವಾಗುತ್ತಿವೆ. ಓ ಮಾನವ, ಇನ್ನಾದರೂ ಎಚ್ಚೆತ್ತುಕೋ, ಪರಿಸರ ರಕ್ಷಿಸುವ ಕಾರ್ಯಕ್ಕೆ ಮುಂದಾಗು ಎಂದು ರೂಪಕದ ಮೂಲಕ ಕೋರಿದರು. ಒಟ್ಟಾರೆ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡ ಮರ ರಕ್ಷಣೆಗೆ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಮನವಿ ಮಾಡಿವೆ. ಆದರೆ ಈ ಮನವಿ ಮನುಷ್ಯನ ಕಿವಿಗೆ ಬೀಳುತ್ತಾ ಎಂಬುದೇ ಪ್ರಶ್ನೆ. ಮುಚ್ಚಿದ ಗೋಶಾಲೆ ತೆರೆಯಬೇಕು ಎಂದು ಒತ್ತಾಯಿಸಿ ರೈತರು ರಾಸುಗಳೊಂದಿಗೆ ತಿಪಟೂರಿನ ಉಪವಿಭಾಗಾಧಿಕಾರಿಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ತಿಪಟೂರು ತಾಲೂಕಿನ ವಿವಿಧೆಡೆ ದಿಢೀರನೆ ಗೋಶಾಲೆಗಳನ್ನು ಮುಚ್ಚಿದ ಸರ್ಕಾರದ ಧೋರಣೆ ಖಂಡಿಸಿ ತಿಪಟೂರು ಉಪವಿಭಾಗ ಕಚೇರಿಗೆ ರೈತರು ಗೋವುಗಳೊಂದಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಮಡೆನೂರು, ಅಯ್ಯನಬಾವಿ, ಮುನಿಯಪ್ಪನ ಆಲದ ಮರದ ಗೋಶಾಲೆ, ಗಡಬನಹಳ್ಳಿ ಗೋಶಾಲೆಗಳನ್ನು ಮುಚ್ಚಿದ್ದನ್ನು ವಿರೋಧಿಸಿ ರೈತರು ನಡೆಸಿದ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾಜಿ ಶಾಸಕ ಬಿಸಿ ನಾಗೇಶ್ ಅಯ್ಯನಬಾವಿ ಗೋಶಾಲೆಯಿಂದ ಗೋವುಗಳೊಂದಿಗೆ ಪಾದಯಾತ್ರೆ ನಡೆಸಿದರು. ತಾಲೂಕಿನಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ, ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಸಹ ದೊರಕುತ್ತಿಲ್ಲ, ಆದರೆ ಗೋಶಾಲೆ ಮುಚ್ಚಿದರೆ ಜಾನುವಾರುಗಳ ಪಾಡೇನು ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ಪ್ರಶ್ನಿಸಿದರು. ಮೇವಿಗಾಗಿ ರೈತರು 5-6 ಕಿಲೋಮೀಟರ್ ದೂರ ಹೋಗಬೇಕಾಗಿದೆ, ಅಧಿಕಾರಿಗಳು ರೈತರ ಪರವಾಗಿ ಮಾನವೀಯತೆ ತೋರಿಸುತ್ತಿಲ್ಲವೆಂದು ಆರೋಪಿಸಿದರು. ಜಾನುವಾರುಗಳ ಜೀವ ಉಳಿಸುವ ಉದ್ದೇಶದಿಂದ ಮುಚ್ಚಲಾಗಿರುವ ಗೋಶಾಲೆಯನ್ನು ತೆರೆಯಬೇಕೆಂದು ನಾಗೇಶ್ ಒತ್ತಾಯಿಸಿದರು. ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷ ಗಂಗರಾಜು, ಮುಖಂಡರುಗಳಾದ ಮಡೆನೂರ್ ವಿನಯ್, ಬೋರ್ವೆಲ್ ಜಗದೀಶ್, ಶಂಕರಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಹಸಿ ಕಸ ಒಣಕಸವನ್ನು ಪ್ರತ್ಯೇಕಿಸಿ ಪುರಸಭೆಯ ಕಸದ ಗಾಡಿಗೆ ನೀಡುವಂತೆ ಮಧುಗಿರಿ ಪುರಸಭೆಯ ಮುಖ್ಯಾಧಿಕಾರಿ ನವೀನ್ ಚಂದ್ರ ಸಲಹೆ ಮಾಡಿದ್ದಾರೆ. ಹಸಿ ಕಸ ಮತ್ತು ಒಣಕಸವನ್ನು ಮೂಲದಲ್ಲೇ ವಿಂಗಡಿಸಿ ಕಡ್ಡಾಯವಾಗಿ ಪುರಸಭೆಯ ವಾಹನಕ್ಕೆ ಹಾಕುವ ಮೂಲಕ ಪರಿಸರವನ್ನು ಉಳಿಸಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ಜಿ ನವೀನ್ ಚಂದ್ರ ತಿಳಿಸಿದರು.
ಮಧುಗಿರಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾಗರಿಕರು ಕಸವನ್ನು ಮನಬಂದಂತೆ ಎಸೆಯಬಾರದು, ಸ್ವಚ್ಛತೆಗೆ ಆದ್ಯತೆ ನೀಡುವ ಮೂಲಕ ಪರಿಸರವನ್ನು ಕಾಪಾಡಬೇಕೆಂದು ಕೋರಿದರು. ಪುರಸಭೆ ಮಾಜಿ ಅಧ್ಯಕ್ಷ ಟಿಜಿ ಶಂಕರ್ ನಾರಾಯಣ್ ಶೆಟ್ಟಿ ಪರಿಸರ ದಿನಾಚರಣೆಯನ್ನು ಉದ್ಘಾಟಿಸಿದರು. ಆರೋಗ್ಯ ನಿರೀಕ್ಷಕ ಶ್ರೀನಾಥ್ ಬಾಬು, ಸೌಮ್ಯ, ಗುರುಪ್ರಸಾದ್, ವಸಂತಕುಮಾರಿ, ಸದಸ್ಯರುಗಳಾದ ಶ್ರೀನಿವಾಸ್, ಆನಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮಕ್ಕೆ ಮುನ್ನ ಪರಿಸರ ಉಳಿಸಿ ಎಂಬ ಘೋಷಣೆಯೊಂದಿಗೆ ವಿದ್ಯಾರ್ಥಿನಿಯರಿಂದ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯ ನೇಕಾರರಿಗೆ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತುಮಕೂರಿನಲ್ಲಿ ಕೇಂದ್ರ ಜವಳಿ ಇಲಾಖೆಯ ನಿರ್ದೇಶಕಿ ಪೂರ್ಣಿಮಾ ಪ್ರಕಾಶ್ ತಿಳಿಸಿದರು. ಜಿಲ್ಲೆಯಲ್ಲಿರುವ ನೇಕಾರರ ಸಮಸ್ಯೆ ಆಲಿಸಲಾಗುವುದು, ಜೊತೆಗೆ ನೇಕಾರರ ಆರೋಗ್ಯ ಕಾಪಾಡುವುದು, ಉದ್ಯೋಗ ದೊರೆಯುವಂತೆ ಮಾಡುವುದು, ಅವರ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಜವಳಿ ಇಲಾಖೆ ನಿರ್ದೇಶಕಿ ಪೂರ್ಣಿಮಾ ಪ್ರಕಾಶ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನೇಕಾರರು ಸಾಕಷ್ಟು ಸಮಸ್ಯೆಗಳ ಮಧ್ಯೆಯೇ ತಮ್ಮ ವೃತ್ತಿ ಬದುಕನ್ನು ಮುಂದುವರೆಸಿದ್ದಾರೆ. ಇವರಿಗೆ ಮೂಲಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಎಂದರು. ಪುರಾತನ ಕಾಲದಿಂದಲೂ ಕೈಮಗ್ಗ ಮತ್ತು ನೇಕಾರಿಕೆ ನಂಬಿ ಬದುಕಿದವರಿದ್ದಾರೆ. ಇಂದಿಗೂ ನೇಕಾರರು ತಮ್ಮ ಕುಲಕಸುಬನ್ನು ಬಿಟ್ಟಿಲ್ಲ. ಆದರೆ ಗಾರ್ಮೆಂಟ್ಸ್ ಹಾಗೂ ದೊಡ್ಡ ಉದ್ದಿಮೆಗಳಿಂದ ನೇಕಾರರಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಈ ಕಸುಬಿಗೆ ಪ್ರೋತ್ಸಾಹ ನೀಡಿ ನೇಕಾರರಿಗೆ ಉತ್ತಮ ಮಾರುಕಟ್ಟೆ ಒದಗಿಸಲಾಗುವುದು. ವೃತ್ತಿ ಅವಲಂಬಿಸಿರುವವರಿಗೆ ಸಾಲ ಸೌಲಭ್ಯ, ಐಡಿ ಕಾರ್ಡ್ ನೀಡಲು ಕ್ರಮ ಜರುಗಿಸಲಾಗುವುದು ಎಂದರು. ತುಮಕೂರು ಜಿಲ್ಲೆಯ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಪಾವಗಡ, ವಯನ್ ಹೊಸಕೋಟೆಯಲ್ಲಿ ನೇಕಾರಿಕೆ ನಂಬಿ ಹಲವರು ಬದುಕುತ್ತಿದ್ದಾರೆ. ಇಲ್ಲಿಗೆ ಹೋಗಿ ನೇಕಾರರ ಸಮಸ್ಯೆ ಆಲಿಸಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದರು. ಸೊ ಅವ್ರಿಗೆಲ್ಲರಿಗೂ ಐಡಿ ಕಾರ್ಡ್ ಪ್ರೊವೈಡ್ ಮಾಡಬೇಕು ಅನ್ನೋದು ನನಗೊಂದು, ಅಂದ್ರೆ ಯಾರು ವೃತ್ತಿಯಲ್ಲಿದ್ದಾರೆ, ನಾಟ್ ಜಾತಿ ಆಧಾರಿತ ಅಲ್ಲ, ವೃತ್ತಿ ಆಧಾರಿತ ನೇಕಾರಿಕೆ ವೃತ್ತಿಯನ್ನ ತಗೊಂಡಿರ್ತಕ್ಕಂಥವ್ರು, ಮತ್ತೆ ಸುಖ ಸುಮ್ಮನೆ ಐಡಿ ಕಾರ್ಡ್ ಕೊಡುವಂಥದ್ದಲ್ಲ. ಆ ಐಡಿ ಕಾರ್ಡಲ್ಲಿ ಒಂದಷ್ಟು ಪ್ರಯಾರಿಟೀಸ್ ಕೊಡಬೇಕು ಅಂತ. ಯಾವ ರೀತಿ ಪ್ರಯಾರಿಟೀಸ್ ಅಂತ ಹೇಳಿದ್ರೆ, ಫಸ್ಟ್ ಹೆಲ್ತ್, ಯಾಕೆಂದರೆ ಊಲ್ ಕಂಬಳಿ ನೇಯುವಂಥವ್ರಿಗೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಎಲ್ಲ ಎಷ್ಟಿರುತ್ತೆ ಅನ್ನೋದು ಕಣ್ಣಿಂದ ನೋಡಿರುವಂಥದ್ದು. ಅದೇ ರೀತಿಯಲ್ಲಿ ಇದು ಲೆದರ್ ಇದನ್ನು ಮಾಡಿರುವಂಥವ್ರಿಗೆ ಈ ಕೈ ಬೆರಳಲ್ಲಿರುವಂಥ ಉಗುರುಗಳನ್ನೇ ಎಲ್ಲ ಉದುರೋಗ್ತಾ ಇರುತ್ತೆ ಅಂದರೆ ಸ್ಕಿನ್ ಡಿಸೀಸಸ್, ಅದೇನು ಅಕ್ಯೂಟ್ ಸ್ಕಿನ್ ಡಿಸೀಸಸ್ ವಂಶ ಪರಂಪರೆಯಾಗಿ ಅದು ಹಾಗೆ ಹೆರಿಟಿಯಾಗಿ ಉಳ್ಕೊಂಡು ಹೋಗುವಂಥದ್ದು. ಸೊ ಈ ಥರಕ್ಕೆ ಸೊ ಅವ್ರಿಗೆ ಹೆಲ್ತ್ ಪ್ರಯಾರಿಟಿ, ನೆಕ್ಸ್ಟ್ ಎಜುಕೇಷನ್ ಪ್ರಯಾರಿಟಿ, ಸಾಧ್ಯವಾದರೆ ಎಂಪ್ಲಾಯ್ಮೆಂಟ್ ಪ್ರಯಾರಿಟಿ. ಈ ಐಡಿ ಕಾರ್ಡ್ ಕೊಡೋದ್ರಿಂದ ಈ ರೀತಿಯ ಅನುಕೂಲಗಳಾಗಬೇಕು ಅನ್ನೋಂಥದ್ದು. ಯಾಕೆಂದರೆ ಈಗ ನಮ್ಮ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟಿಂದ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಎಸ್ ಸಿ ಎಸ್ ಟಿ ಅವ್ರಿಗೆ ಸಬ್ಸಿಡೀಸ್ ಇರ್ಬೋದು, ಎಜುಕೇಷನ್ನಲ್ಲಿ ಒಂದಷ್ಟು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅವ್ರಿಗೂ ಕೂಡ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ರಿಸರ್ವೇಷನ್ ಅನ್ನೋದು ಒಂದು ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನನ್ನ ಒಂದು ಧೋರಣೆ ಏನಪ್ಪ ಅಂತಂದರೆ ಬರೀ ಎಸ್ ಸಿ ಎಸ್ ಟಿ ಅಂತಲ್ಲ, ನೇಕಾರಿಕೆ ವೃತ್ತಿನ ಅವಲಂಬಿಸಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಐಡಿ ಕಾರ್ಡ್ ಸಿಗಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಮಾಜಿ ಎಂಎಲ್ಸಿ ಹುಲಿ ನಾಯ್ಕರ್, ಮುಖಂಡರಾದ ಶಿವಪ್ರಸಾದ್, ಧನಯ್ ಕುಮಾರ್, ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗುಬ್ಬಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದವು. ಪರಿಸರ ಉಳಿವಿಗಾಗಿ ಪ್ರತಿಯೊಬ್ಬರೂ ಗಿಡಗಳನ್ನು ನೆಟ್ಟು ಬೆಳೆಸಬೇಕೆಂದು ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಫೈರೋಜ್ ಹೆಚ್ ಉಕ್ಕಲಿ ಕರೆ ನೀಡಿದರು. ಗುಬ್ಬಿಯ ಶುಭೋದಯ ಆಂಗ್ಲ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಗಿಡಗಳನ್ನು ನೆಟ್ಟು ಪೋಷಿಸಿ ಪ್ರಕೃತಿಯ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಚಿಂತನೆ ಮಾಡಬೇಕೆಂದು ಹೇಳಿದರು. ಇಂದಿನ ದಿನಗಳಲ್ಲಿ ಪ್ರಾಣಿ ಪಕ್ಷಿ ಹಾಗೂ ಮನುಷ್ಯನಿಗೂ ನೀರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಶುಭೋದಯ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ರಾಜಶೇಖರ್, ಸಹಾಯಕ ಸರ್ಕಾರಿ ಅಭಿಯೋಜಕ ಮುನಿರಾಜು, ವಕೀಲರ ಸಂಘದ ಅಧ್ಯಕ್ಷ ಮಂಜುನಾಥ್, ಅರಣ್ಯಾಧಿಕಾರಿ ರಮೇಶ್, ವಕೀಲ ಮಂಜುನಾಥ್, ಶಿರಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಗ್ರಾಮಾಂತರ ಠಾಣೆ ಪಿಎಸ್ಐ ಕಾಂತರಾಜು ಕೇಸು ದಾಖಲಿಸದೆ ದರ್ಪ ತೋರಿದ್ದಾರೆ, ಬೇಜವಾಬ್ದಾರಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ವಕೀಲರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಠಾಣೆಗಳಲ್ಲಿ ಪೊಲೀಸರ ದೌರ್ಜನ್ಯ ಹೆಚ್ಚಾಗಿದೆ, ವಕೀಲರೊಂದಿಗೆ ಕೆಟ್ಟದಾಗಿ ನಡೆದುಕೊಂಡು ಅವಮಾನ ಮಾಡಿದ್ದಾರೆ, ಕೇಸು ನೀಡಲು ಹೋದರೆ ದರ್ಪ ತೋರುತ್ತಾರೆ, ಪೊಲೀಸರ ಪವರ್ಗೆ ಕಡಿವಾಣ ಹಾಕಿ ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದರು.
ಕಲಾಪ ಬಹಿಷ್ಕರಿಸಿ ಕೋರ್ಟ್ ಆವರಣದಲ್ಲಿ ಜಮಾಯಿಸಿದ ವಕೀಲರು ಪೊಲೀಸರ ವರ್ತನೆಗೆ ಖಂಡಿಸಿದರು. ವಕೀಲ ಷಣ್ಮುಗಂ ತಮ್ಮ ಕಕ್ಷಿದಾರರೊಂದಿಗೆ ಜಗದೀಶ್ ಎಂಬುವರು ನೀಡುತ್ತಿದ್ದ ಕಿರುಕುಳದ ವಿರುದ್ಧ ದೂರು ನೀಡಲು ಹೋಗಿದ್ದಾರೆ. ಆದರೆ ರೂರಲ್ ಠಾಣೆ ಪಿಎಸ್ಐ ಕಾಂತರಾಜು ಪ್ರಕರಣ ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಅಲ್ಲದೆ ವಕೀಲ ಷಣ್ಮುಗಂ ಅವರನ್ನು ನಿಂದಿಸಿದ್ದಾರೆ. ಇಂತಹ ಪಿಎಸ್ಐ ಕರ್ತವ್ಯ ನಿರ್ವಹಿಸಲು ಅರ್ಹರಲ್ಲ, ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಎಂದು ವಕೀಲರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆ ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಡಿವೈಎಸ್ಪಿ ನಾಗರಾಜು, ಸಿಪಿಐ ರಾಘವೇಂದ್ರ, ಗಂಗಲಿಂಗಯ್ಯ ವಕೀಲರನ್ನು ಸಮಾಧಾನಪಡಿಸಲು ಮುಂದಾದರು. ಈ ಸಂಬಂಧ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದಕ್ಕೆ ಒಪ್ಪದ ವಕೀಲರು ಪಿಎಸ್ಐ ಕಾಂತರಾಜು ಅವರನ್ನು ಅಮಾನತು ಮಾಡಬೇಕು, ಇಲ್ಲವಾದಲ್ಲಿ ನಾವು ಪ್ರತಿಭಟನೆ ಕೈಬಿಡಲ್ಲ ಎಂದು ಪಟ್ಟು ಹಿಡಿದು ಕುಳಿತರು. ಈ ವೇಳೆ ವಕೀಲರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದವೂ ನಡೆಯಿತು. ವಕೀಲರು ತಮ್ಮ ಪಟ್ಟು ಸಡಿಲಿಸದ ಕಾರಣ ಪೊಲೀಸರು ಅಲ್ಲಿಂದ ತೆರಳಿದರು. ವಕೀಲರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದರು. ಈ ವೇಳೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಹರಿಕುಮಾರ್ ಮಾತನಾಡಿ, ಪೊಲೀಸರ ವರ್ತನೆ ಮಿತಿ ಮೀರಿದೆ, ಅದರಲ್ಲೂ ಗ್ರಾಮಾಂತರ ಠಾಣೆ ಪಿಎಸ್ಐ ಕಾಂತರಾಜು ನಡವಳಿಕೆ ಸರಿಯಿಲ್ಲ. ವಕೀಲರೊಂದಿಗೆ ಕೆಟ್ಟದಾಗಿ ನಡೆದುಕೊಂಡು ವಕೀಲರಿಗೆ ಅವಮಾನ ಮಾಡಿದ್ದಾರೆ. ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು, ಇಲ್ಲವಾದಲ್ಲಿ ನಮ್ಮ ಪ್ರತಿಭಟನೆ ಉಗ್ರ ಸ್ವರೂಪ ತಾಳುತ್ತದೆ, ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ವಕೀಲರು ಮತ್ತು ಖಾಕಿಗಳ ಮಧ್ಯೆ ಕದನ ಶುರುವಾಗಿದ್ದು ಇದು ಯಾವ ಹಂತಕ್ಕೆ ತಲುಪಲಿದೆಯೋ ಗೊತ್ತಿಲ್ಲ. ಮಧುಗಿರಿ ತಾಲೂಕು ಸೋಗೇನಹಳ್ಳಿಯ ಮಹದೇಶ್ವರ ದೇವಸ್ಥಾನದ ಶಂಕುಸ್ಥಾಪನೆ ನೆರವೇರಿತು. ಶಾಸಕ ಕೆಎನ್ ರಾಜಣ್ಣ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೆಮ್ಮದಿ ದೊರೆಯುವ ಪವಿತ್ರ ದೇವಾಲಯ ಸ್ಥಳವನ್ನು ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕೆಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಮಧುಗಿರಿ ತಾಲೂಕಿನ ಸೋಗೇನಹಳ್ಳಿಯಲ್ಲಿನ ಮಹದೇಶ್ವರ ಸ್ವಾಮಿ ದೇವಾಲಯದ ನೂತನ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಇಂದು ನೆಮ್ಮದಿಯ ಜೀವನ ಬೇಕಾಗಿದೆ, ಆದರೆ ಅದು ನಮ್ಮ ಪರಂಪರೆಯಂತೆ ದೇಗುಲದಲ್ಲಿ ಮಾತ್ರ ಸಾಗಲಿದೆ ಎಂದರು. ನಾಲ್ಕು ತಲೆಮಾರಿನ ಈ ದೇಗುಲ ಮತ್ತು ಇಂತಹ ಹಲವು ಇತಿಹಾಸ ದೇಗುಲಗಳ ಪುನರ್ ನಿರ್ಮಾಣ ಹಾಗೂ ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದರು. ರೈತರು ಸಹಕಾರ ನೀಡಿದರೆ ಉತ್ತಮ ಡಾಂಬರಿನ ರಸ್ತೆಯನ್ನು ಶೀಘ್ರವಾಗಿ ನಿರ್ಮಿಸುತ್ತೇವೆ ಎಂದರು. ಧರ್ಮಸ್ಥಳದಲ್ಲಿ ಹೆಗಡೆ ಅವರು ಧರ್ಮಸ್ಥಳಕ್ಕೆ ಹಣದ ಕೊರತೆ ಏನಿಲ್ಲ ದೇವಸ್ಥಾನಕ್ಕೆ. ಆ ದೇವಸ್ಥಾನದ ಪರವಾಗಿ ಅಲ್ಲಿ ಒಂದು ಬಾಹುಬಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಬಹಳ ವರ್ಷಗಳ ಹಿಂದೆ. ಅವರು ಎಲ್ಲ ಪಟ್ಟಣಗಳಿಗೆ ಹಳ್ಳಿಗಳಿಗೆ ಕಾರ್ಯಕ್ರಮಕ್ಕೆ ಬಂದಾಗ ಆ ಬಾಹುಬಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತೀನಿ, ನೀವೇನಾದ್ರೂ ಕಾಣಿಕೆ ಕೊಡಿ ಅಂತ ಹೇಳೋದು. ಅವರು ಅದನ್ನ ಹೇಳ್ತಾ ಇದ್ರು, ಏ ಅವ್ರು ಯಾವ ನಿಂತಿರೋದು ಲೈಫ್. ಸಂಸದ ಎಸ್ ಪಿ ಮುದ್ದಹನುಮೇಗೌಡ ಮಾತನಾಡಿ, ಉತ್ತಮ ಮಳೆ ಬೆಳೆಯಾದರೆ ಎಲ್ಲರಿಗೂ ನೆಮ್ಮದಿ, ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಯಾರಿಗೂ ನೆಮ್ಮದಿಯಿಲ್ಲ, ಆ ನೆಮ್ಮದಿಯನ್ನು ದೇಗುಲದಲ್ಲಿ ಪೂಜೆ ಮಾಡುವ ಮೂಲಕ ಬಯಸುತ್ತಾರೆಂದು ಹೇಳಿದರು. ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಇಂದ್ರಾ ದೇನಾನಾಯಕ್, ಉಪಾಧ್ಯಕ್ಷ ಲಕ್ಷ್ಮೀ ನರಸಪ್ಪ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೃಷ್ಣಾರೆಡ್ಡಿ, ತುಮಕೂರು ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಾಮಾಜಿಕ ಪ್ರಜ್ಞೆ ತಿಳಿಸುವ, ಸಾಮರಸ್ಯ ಮೂಡಿಸುವ ಬೌದ್ಧ ಧರ್ಮ ಸದಾ ಪ್ರಸ್ತುತ ಎಂದು ಸಂಶೋಧಕ ಡಾ ನಟರಾಜ್ ಬೋದಾಳ್ ಹೇಳಿದ್ದಾರೆ. ಬೌದ್ಧ ಧರ್ಮ ಕೇಳಿ ಮುಗಿಸಿರುವ ಧರ್ಮ ಅಲ್ಲ, ಹೊಸ ತಿಳುವಳಿಕೆಗೆ ಸದಾ ತೆರೆದಿರುವ ಧರ್ಮ, ಸಾಮಾಜಿಕ ಪ್ರಜ್ಞೆ ಮೂಡಿಸುವ ಧರ್ಮ ಎಂದು ಸಂಶೋಧಕ ಡಾ ನಟರಾಜ್ ಬೋದಾಳ್ ಹೇಳಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸೆರಾಜೆ ಮಾನಸ್ಟಿಕ್ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆದ ಬೌದ್ಧ ಧರ್ಮದಲ್ಲಿ ಸಾಮಾಜಿಕ ಪ್ರಜ್ಞೆ ಎಂಬ ವಿಚಾರವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತನ್ನನ್ನೇ ಕಾಡುತ್ತಿರುವ ದುಃಖದಿಂದ ಮನುಷ್ಯ ಹೇಗೆ ಹೊರಬರಬೇಕು, ಲೋಕ ಸಂಬಂಧವನ್ನು ರೂಢಿಸಿಕೊಳ್ಳುವುದು ಹೇಗೆ ಎಂದು ತೋರಿಸಿಕೊಟ್ಟ ಬೌದ್ಧ ಧರ್ಮ ಇಂದಿಗೂ ಪ್ರಸ್ತುತವಾಗಿದೆ. ಹೀಗಾಗಿ ನಿರಂತರ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಹೇಳಬಲ್ಲ ಬೌದ್ಧ ಧರ್ಮ ಕೇಳಿ ಮುಗಿಸಿರುವ ಧರ್ಮ ಅಲ್ಲ, ಇನ್ನು ಚಾಲನೆಯಲ್ಲಿರುವ ಧರ್ಮ ಎಂದು ಹೇಳಿದರು. ಮನುಷ್ಯ ಮನುಷ್ಯನ ಸಂಬಂಧ, ಮನುಷ್ಯ ಪ್ರಕೃತಿಯ ಸಂಬಂಧ ಹೇಗಿರಬೇಕು, ಬದುಕಿನಲ್ಲಿ ಹುಟ್ಟುವ ಹೊಸ ಸಮಸ್ಯೆಗಳಿಗೆ ಹೊಸ ತಿಳುವಳಿಕೆ ನೀಡುವ ಬೌದ್ಧ ಧರ್ಮ ಧರ್ಮಾತೀತವಾದ ಸಾಮಾಜಿಕ ಪ್ರಜ್ಞೆ ಕಂಡುಕೊಳ್ಳಲು ಕಾರಣವಾಗಿದೆ ಎಂದು ಡಾ ನಟರಾಜ್ ಬೋದಾಳ್ ಹೇಳಿದರು. ಸಹಜ ಸಾಮರಸ್ಯದ ಬದುಕು ಸಾರುವ, ಮನುಷ್ಯರು ಪರಸ್ಪರ ಜೊತೆಯಾಗಿ ಬದುಕುವಂತಹ ಆದರ್ಶ ವಿಚಾರಗಳನ್ನು ಬೌದ್ಧ ಧರ್ಮ ಸಾರುತ್ತಿದೆ ಎಂದರು. ಅತ್ಯಂತ ಪ್ರಮುಖವಾಗಿ ನಾವು ಈ ಹೊತ್ತು ಏನು ಮಾತಾಡಲಿಕ್ಕೆ ನಿಂತಿದ್ದೇವೆ ಸಾಮಾಜಿಕ ಪ್ರಜ್ಞೆ ಅಂತ, ಆ ಸಾಮಾಜಿಕ ಪ್ರಜ್ಞೆ ಅತ್ಯಂತ ಪ್ರಮುಖವಾದ ಎಲ್ಲ ಸಂಗತಿಗಳನ್ನು ಮೊಟ್ಟ ಮೊದಲಿನ ಧರ್ಮಚಕ್ರ ಪ್ರವರ್ತನ ಸೂತ್ರದಲ್ಲೇ ನಾವು ಅದನ್ನ ನೋಡಬಹುದು. ಮೊದಲನೇ ಒಂದು ನಾನು ಸ್ಪಷ್ಟಪಡಿಸ್ತೇನೆ,
ಬೌದ್ಧ ಧರ್ಮ ಅನ್ನುವುದು ಈಗಾಗಲೇ ಹೇಳಿ ಮುಗಿಸಿರುವ ಧರ್ಮವಲ್ಲ. ಬೇರೆ ಧರ್ಮಗಳು ಈಗಾಗಲೇ ಹೇಳಿ ಮುಗಿಸಿರುವಂತ, ಆದ್ರೆ ಬೌದ್ಧ ಧರ್ಮ ಮಾತ್ರ ಹೇಳಿ ಮುಗಿಸಿಲ್ಲ. ಯಾಕೆ ಅಂದ್ರೆ ಅದೊಂದು ಚಕ್ರ, ಒಂದು ಯಾನ, ಅದನ್ನ ಆರಂಭಿಸಿ ಬಿಟ್ಟಿದ್ದಾನೆ ಹೊರತು ಆ ಚಕ್ರ ಇನ್ನೂ ಚಲನೆಯಲ್ಲಿದೆ. ಆ ಚಲನೆಯಲ್ಲಿ, ನಿರಂತರವಾದ ಚಲನೆಯಲ್ಲಿ ಹೊಸ ಹೊಸ ಸಂಗತಿಗಳು, ಹೊಸ ಹೊಸ ಬದುಕಿನ ವಿಧಾನಗಳು, ಹೊಸ ಕಾಲಮಾನದ ಸಮಸ್ಯೆಗಳಿಗೆ ಆ ತಿಳುವಳಿಕೆಯ ಚಕ್ರ ಮುಕ್ತವಾಗಿದೆ. ಹೊಸ ತಿಳುವಳಿಕೆಯನ್ನ ಅದು ಪಡೆದುಕೊಳ್ಳುವ ಒಂದು ಮುಕ್ತವಾದ ಧರ್ಮವಾಗಿರುವುದರಿಂದ ಅದು ಈಗಾಗಲೇ ಹೇಳಿ ಮುಗಿಸಿರುವ ಧರ್ಮವಲ್ಲ ಅನ್ನುವ ಒಂದು ಸ್ಪಷ್ಟತೆಯನ್ನ ಅದು ಘೋಷಿಸಿಕೊಂಡಿದೆ. ಮತ್ತು ಹೊಸ ತಿಳುವಳಿಕೆಗೆ ಸದಾ ತೆರೆದ ಬಾಗಿಲು, ಬೌದ್ಧ ಧರ್ಮ ಎನ್ನುವುದು ಹೊಸ ತಿಳುವಳಿಕೆಗೆ ಒಂದು ತೆರೆದ ಬಾಗಿಲು ಅನ್ನುವುದು ಬಹಳ ಮುಖ್ಯವಾದಂತ. ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಎಎಚ್ ರಾಜಾಸಾಬ್, ಸರಾಜೆ ಮೊನಾಸ್ಟಿಕ್ ವಿವಿ ಮುಖ್ಯಸ್ಥ ಟೆನ್ಜಿನ್ ಟೂಸಾಂಗ್ ರಿಂಪೋಂಚೆ, ಆಡಳಿತಾಧಿಕಾರಿ ಗೆಶೆ ತುಫ್ಟನ್ ವಾಂಗ್ಚುಕ್, ತುಮಕೂರು ವಿವಿ ರಿಜಿಸ್ಟ್ರಾರ್ ಪ್ರೊಫೆಸರ್ ವೆಂಕಟೇಶ್ವರುಲು, ಡಾಕ್ಟರ್ ರಮೇಶ್, ಡಾಕ್ಟರ್ ಪರಶುರಾಮ್, ಡಾಕ್ಟರ್ ನಾಗಭೂಷಣ್ ಭಾಗವಹಿಸಿದ್ದರು. ಗುಬ್ಬಿ ತಾಲೂಕು ಸಿಂಗೋನಹಳ್ಳಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗಿಡನೆಟ್ಟು ವಿಶ್ವ ಪರಿಸರ ದಿನವನ್ನು ಆಚರಿಸಿದರು. ಗುಬ್ಬಿ ತಾಲೂಕಿನ ಸಿಂಗೋನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏರ್ಪಡಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡಲಾಯಿತು. ಸಸಿ ನೆಡುವ ಕಾರ್ಯಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಚಾಲನೆ ನೀಡಿ, ಅರಣ್ಯ ಇಲಾಖೆಯಿಂದ ಪ್ರಸಕ್ತ ಮಳೆಗಾಲದ ಅವಧಿಗೆ ಅಗತ್ಯವಿರುವಷ್ಟು ವಿವಿಧ ಜಾತಿಯ ಸಸಿಗಳನ್ನು ಬೆಳೆಸಲಾಗಿದ್ದು, ಶಾಲಾ ಆವರಣಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡಗಳನ್ನು ನೆಡುವ ಮೂಲಕ ನಮ್ಮ ಅಮೂಲ್ಯವಾದ ಅರಣ್ಯ ಸಂಪತ್ತನ್ನು ಸಂರಕ್ಷಿಸುವತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ತಿಳಿಸಿದರು. ಶೇಕಡ 33%ರಷ್ಟಿರಬೇಕಾದ ಅರಣ್ಯ ಸಂಪತ್ತು ದಿನೇ ದಿನೇ ಕಡಿಮೆಯಾಗುತ್ತಿದ್ದು, ಗಿಡಮರಗಳ ಸಂಖ್ಯೆ ಕಡಿಮೆಯಾದಂತೆ ವಾರ್ಷಿಕ ಮಳೆ ಪ್ರಮಾಣವೂ ಕಡಿಮೆಯಾಗುತ್ತಿದ್ದು, ಅಂತರ್ಜಲ ಕುಸಿತಗೊಂಡು ಕುಡಿಯುವ ನೀರಿಗೂ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಗಿಡಗಳನ್ನು ಬೆಳೆಸುವ ಮೂಲಕ ನಮ್ಮ ಅಮೂಲ್ಯವಾದ ಪರಿಸರ ಮತ್ತು ಅರಣ್ಯಗಳನ್ನು ಉಳಿಸಿ ಬೆಳೆಸುವತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಎಂದು ಕರೆ ನೀಡಿದ ಅವರು, ತಾಲೂಕಿನ ರೈತರು ಇಲಾಖೆಯಿಂದ ಸಸಿಗಳನ್ನು ಪಡೆದುಕೊಂಡು ತಮ್ಮ ಜಮೀನಿನಲ್ಲಿ ನೆಡುವ ಮೂಲಕ ಅರಣ್ಯ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡುವಂತೆ ತಿಳಿಸಿದರು. ಯುವಕ ಮಿತ್ರರು ಮುಂದೆ ಬಂದಿದ್ದಾರೆ, ನಾವು ನಮ್ಮೂರಲ್ಲಿ ಮಾಡ್ತೀವಿ, ನಮ್ಮ ರೋಡ್ ಪಕ್ಕ ಮಾಡ್ತೀವಿ, ಶಾಲಾ ಕಾಲೇಜುಗಳಲ್ಲಿ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದೀವಿ ಅಂತ. ಅದಕ್ಕೇನು ಬೇಕಾಗಿದೆಯೋ ಅನ್ನೋದ್ರ ಬಗ್ಗೆ ನಾವು ಆಲೇ ವ್ಯವಸ್ಥಿತವಾಗಿ ತಾಲೂಕಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಗಿಡಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಕಳೆದ ಬಾರಿಲೇ ಪ್ರಯತ್ನ ಪಟ್ಟಿದ್ದೀವಿ. ಈಗ ಈ ಸಾರು ಕೂಡ ಸುಮಾರು 400,000 ಗಿಡಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ. ಈ ಮಳೆ ಶುರುವಾಗ್ತಾ ಇದೆ, ಮಳೆ ಶುರುವಾಗ್ತಿದ್ದಂಗೆ ಇಡೀ ತಾಲೂಕಿನಾದ್ಯಂತ ಎಲ್ಲ ಕಡೆಗೂ ಕೂಡ ಗಿಡ ನೆಡ್ತಕ್ಕಂಥ ಒಂದು ದೊಡ್ಡ ಆಂದೋಲನದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ನಿತ್ಯ ಇದರ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಂತ ಮಹತ್ವ ಇರತಕ್ಕಂಥದ್ದು. ಆ ಕೆಲಸ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲಿ ಅರಿವು ಬಂದಿದೆ, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಬಹುಶಃ ಇನ್ನು ಮುಂದೆ ಏನು ಅಸಮತೋಲನ ಇದೆ ಪ್ರಕೃತಿಯಲ್ಲಿ, ಅದನ್ನು ಸಮತೋಲನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕಾಡು 33% ಇರಬೇಕು, ಈಗ ಸುಮಾರು 17%, 22% ಕಾಡಿದೆ. ಆ ಕಾಡು ಕಡಿತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಅವೇರ್ನೆಸ್ ಕಾರ್ಯಕ್ರಮವನ್ನು ಇಲಾಖೆ ಮುಖ್ಯನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿ ಹೋಗ್ತವೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ರೀತಿ ಭರವಸೆ ಮೂಡ್ತಾ ಇದೆ. ಎಲ್ಲರಲ್ಲೂ ಕೂಡ ಈ ಕಾಳಜಿ ಇರೋದ್ರಿಂದ ನಿಜವಾಗ್ಲೂ ನಾನು ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ಲೋಕೇಶ್ ಕಳ್ಳಿಪಾಳ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೌಭಾಗ್ಯಮ್ಮ, ಸುಮಾ, ಸಿಕೆಗೌಡ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ತಿಮ್ಮರಾಜು, ಎಸ್ಟಿಎಂಸಿ ಅಧ್ಯಕ್ಷ ನಟರಾಜು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಂಗನಾಥ್, ಮಂಜುನಾಥ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಮಧುಗಿರಿ ತಾಲೂಕಿನ 4 ಠಾಣೆಗಳ ವ್ಯಾಪ್ತಿಯಲ್ಲಿ ಗಸ್ತು ವಾಹನಗಳಿಗೆ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಚಾಲನೆ ನೀಡಿದರು. ಮಧುಗಿರಿ ತಾಲೂಕಿನ 4 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಗಸ್ತು ವಾಹನ ಸೇವೆ ಆರಂಭವಾಯಿತು. ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ಎಸ್ಪಿ ಮುದ್ದಹನುಮೇಗೌಡರು ಗಸ್ತು ವಾಹನಗಳಿಗೆ ಚಾಲನೆ ನೀಡಿದರು. ಮಧುಗಿರಿ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಜುಲೈ 1ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧುಗಿರಿಗೆ ಆಗಮಿಸುತ್ತಿದ್ದಾರೆ ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಅದು ಯಾವ ತಿಂಗಳಲ್ಲಿ ಯಾವ ವರ್ಷದಲ್ಲೂ ಕೂಡ ಅದು ಹಿಂದಕ್ಕೆ ಹೋಗಲೇ ಇಲ್ಲ, ಅದಿನ್ನೂ ಕೂಡ ಮುಂದೆ ಸಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲರ ಪರಿಣಾಮ ಇವತ್ತು ಮಧುಗಿರಿ ತಾಲೂಕಿನಲ್ಲಿ ನಾವು ಅಭಿವೃದ್ಧಿಯ ಒಂದು ವೇಗವನ್ನು ನಾವು ನೋಡಬಹುದಾಗಿದೆ.
ಅದಕ್ಕೆ ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್, ಉಪವಿಭಾಗಾಧಿಕಾರಿ ಡಾಕ್ಟರ್ ವೆಂಕಟೇಶಯ್ಯ, ಡಿವೈಎಸ್ಪಿ ಕಲ್ಲೇಶಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಜಿಲ್ಲಾ ಪಂಚಾಯಿತಿ ಸದಸ್ಯ ಜೆ ರಾಜಣ್ಣ, ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರಯ್ಯ ಮೊದಲಾದವರು ಭಾಗವಹಿಸಿದ್ದರು. ವಿಶ್ವ ಪರಿಸರ ದಿನದಂದೇ ತುಮಕೂರಿನಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಪರಿಸರ ಉಳಿಸಿ ಎಂಬ ಘೋಷಣೆಯೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಎಲ್ಲೆಡೆ ಆಚರಿಸುತ್ತಿದ್ದರೆ, ತುಮಕೂರಿನ ಹಳೆ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿದ್ದ 8 ಮರಗಳ ಮಾರಣ ಹೋಮ ನಡೆದಿದೆ. ತುಮಕೂರಿನ ಸಿದ್ದಗಂಗಾ ಪಿಯು ಕಾಲೇಜಿಗೆ ಹೊಂದಿಕೊಂಡಂತೆ ಇರುವ ಕಟ್ಟಡದ ಆವರಣದಲ್ಲಿದ್ದ ಕಾಡು ಮರ, ದಾಳಿಂಬೆ, ಸೀಬೆ ಹಾಗೂ ಗಸಗಸೆ ಮರಗಳನ್ನು ಕಟ್ಟಡದ ಕಾಂಪೌಂಡ್ಗೆ ತೊಂದರೆ ಆಗುತ್ತಿದೆ ಎಂಬ ನೆಪವೊಡ್ಡಿ ನಿರ್ದಾಕ್ಷಿಣ್ಯವಾಗಿ ಕಡಿದು ಹಾಕಲಾಗಿದೆ. ಒಂದು ದೊಡ್ಡ ಮರ, 5 ಗಸಗಸೆ ಮರ, ಸೀಬೆ ಮತ್ತು ದಾಳಿಂಬೆ ಸೇರಿ ಒಟ್ಟು 8 ಮರಗಳನ್ನು ಕಡಿದು ಮಠಕ್ಕೆ ಸೌದೆಗಾಗಿ ಲಾರಿಯಲ್ಲಿ ಸಾಗಿಸಲಾಗುತ್ತಿದೆ. ಸಿದ್ದಗಂಗಾ ಮಠಕ್ಕೆ ಸೇರಿದ ಈ ಕಟ್ಟಡದ ಆವರಣದಲ್ಲಿದ್ದ ಮರಗಳನ್ನು ಕಡಿಯಲು ಅನುಮತಿ ನೀಡಿದರಾದರೂ ಈ ಕಟ್ಟಡದಲ್ಲಿ ಬೆಸ್ಕಾಂನ ಕಚೇರಿ ಇದ್ದು ಈ ಕಚೇರಿಯ ಸಿಬ್ಬಂದಿಗೆ ಯಾವುದೇ ಮಾಹಿತಿ ಇರಲಿಲ್ಲವೆಂದು ಹೇಳಲಾಗುತ್ತಿದೆ. ತುಮಕೂರು ತಾಲೂಕು ಹೊಳಕಲು ಗ್ರಾಮದ ಮಹಿಳೆಯರು ಬೀಜದ ಉಂಡೆ ಮಾಡಿ ವನ ಮಹೋತ್ಸವವನ್ನು ಸಿದ್ದ ಮಾಡಿದರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ತುಮಕೂರು ತಾಲೂಕು ಹೊನ್ನುಡಿಕೆ ಬಳಿಯ ಹೊಳಕಲ್ಲು ಗ್ರಾಮದ ಮಹಿಳೆಯರು ಬೀಜದ ಉಂಡೆ ತಯಾರಿಸಿ ಬಿತ್ತನೆಗೆ ಸಿದ್ದಗೊಳಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಸಂಘದ ಸದಸ್ಯರು 1500 ಬೀಜದ ಉಂಡೆ ಮಾಡಿ ತಮ್ಮ ಪರಿಸರ ಕಾಳಜಿ ತೋರಿದರು. ಜೊತೆಗೆ ಕಾಡು ಮರ ಬೆಳೆಸಿ ಪರಿಸರ ಸಂರಕ್ಷಿಸಲು ಗ್ರಾಮದಲ್ಲಿ ಜಾಥಾ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಉಂಡೆ ಬೀಜಗಳನ್ನು ವನ ಮಹೋತ್ಸವಕ್ಕೆ ಸಿದ್ದಪಡಿಸಿ ಸ್ಥಳಾವಕಾಶ ಇರುವ ಕಡೆ ಬಿತ್ತನೆ ಮಾಡಲಾಗುತ್ತದೆ. ಸಂಘದ ಸದಸ್ಯರ ಕಾರ್ಯದಿಂದ ಸ್ಫೂರ್ತಿ ಪಡೆದ ಗ್ರಾಮದ ಇತರರು ಗಿಡ ನೆಡುವ ಕಾರ್ಯ ಕೈಗೊಂಡರು. ಹೊಳಕಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಿರಣ್, ಸದಸ್ಯ ರಮೇಶ್, ಮೇಲ್ವಿಚಾರಣೆ ಸಮನ್ವಯ ಅಧಿಕಾರಿ ನವೀನ್, ಶಾರದಾ ಭಾಗವಹಿಸಿದ್ದರು. ಗುಬ್ಬಿ ತಾಲೂಕಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸವಲತ್ತು ವಿತರಣೆಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಚಾಲನೆ ನೀಡಿದರು. ಗುಬ್ಬಿ ತಾಲೂಕಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಸಾಲಿನ ಸೌಲಭ್ಯ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಚಾಲನೆ ನೀಡಿದರು. ಚೇಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕರು ವಿದ್ಯಾರ್ಥಿಗಳಿಗೆ ಸಮವಸ್ತ, ಪಠ್ಯಪುಸ್ತಕ, ಶೂ, ಸೈಕಲ್, ಕ್ಷೀರಭಾಗ್ಯ ಯೋಜನೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಶ್ರೀನಿವಾಸ್, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಕರ್ಯ ನೀಡಲಾಗುತ್ತದೆ. ನುರಿತ ಶಿಕ್ಷಕರ ಬೋಧನಾ ವ್ಯವಸ್ಥೆ ಇದೆ. ಇಷ್ಟಾಗಿಯೂ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುವ ಪ್ರಯತ್ನ ಮಾಡುತ್ತಿರುವುದು ವಿಷಾದಕರ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಓದುವುದು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಪ್ರತಿಷ್ಠೆಯಾಗಬೇಕು ಎಂದರು. ಗುಬ್ಬಿ ತಾಲೂಕಿನ ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಚಂದನಾ ಅವರನ್ನು ಶಾಸಕರು ಸನ್ಮಾನಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಭಾರತಿ ಹಿತೇಶ್, ಡಾ ನವ್ಯ, ರಾಮಾಂಜನೇಯ, ಮಮತಾ ಯೋಗೀಶ್, ಬಿಇಒ ನಂಜಯ್ಯ, ಸಿಇಒ ನಿಜಾನಂದಯ್ಯ ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧೆಡೆ ವಿಶ್ವ ಪರಿಸರ ದಿನ ಆಚರಣೆ, ಸಂಘ ಸಂಸ್ಥೆಗಳಿಂದ ಗಿಡ ನೆಟ್ಟು ಪರಿಸರ ಜಾಗೃತಿ. ಮುಚ್ಚಿದ ಗೋಶಾಲೆ ತೆರೆಯಿರಿ, ತಿಪಟೂರಿನಲ್ಲಿ ರಾಸುಗಳೊಂದಿಗೆ ರೈತರ ಪ್ರತಿಭಟನೆ. ಕೇಂದ್ರ ಜವಳಿ ಇಲಾಖೆ ನಿರ್ದೇಶಕಿ ಪೂರ್ಣಿಮಾ ಪ್ರಕಾಶ್ ತುಮಕೂರಿಗೆ ಭೇಟಿ, ನೇಕಾರರಿಗೆ ಸೌಲಭ್ಯ ವಿತರಿಸಲು ಕ್ರಮದ ಭರವಸೆ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆ ಆರ್ ಪಾಲಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.